ದೇಶದ ಯುವ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿ ಗಿಫ್ಟನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಪ್ರತಿ ದೀಪಾವಳಿಯಲ್ಲೂ ಏನಾದರೂ ಒಂದು ಕೊಡುಗೆಯನ್ನು ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಅವರು ಕೊಡ್ತಾ ಬಂದಿದ್ದಾರೆ ಈಗ ಜಾಗತಿಕ ಹಿಂಜರಿತ ಆರಂಭದ ಲಕ್ಷಣಗಳು ಗೋಚಾರವಾಗ್ತಿರೋ ಹಿನ್ನೆಲೆಯಲ್ಲಿ ನಿರುದ್ಯೋಗ ಸಮಸ್ಯೆಗೆ ಮುಕ್ತಿ ಹೇಳೋದಕ್ಕೆ ಉದ್ಯೋಗ ಮೇಳಕ್ಕೆ ಚಾಲನೆ ಕೊಟ್ಟಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಪ್ರಧಾನಿ ಇದೊಂದು ಐತಿಹಾಸಿಕ ಮೈಲಿಗಲ್ಲಾಗಿದ್ದು ಆತ್ಮ ನಿರ್ಭರತೆ ಮತ್ತು ಮೇಕ್ ಇನ್ ಇಂಡಿಯಾದ ಮಿಷನ್ಗೆ ಪೂರಕವಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಮಹಾಮಾರಿ ಕೊರೋನಾದಿಂದಾಗಿ ಇಡೀ ವಿಶ್ವದ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಹಣದುಬ್ಬರ ನಿರುದ್ಯೋಗ ಮತ್ತಿತರ ಸೈಡ್ ಎಫೆಕ್ಟ್ನಿಂದ ಹೊರಬರೋದಕ್ಕೆ ಜಗತ್ತು ಒದ್ದಾಡ್ತಾ ಇದೆ ನೂರು ವರ್ಷಗಳ ಸಮಸ್ಯೆ ನೂರು ದಿವಸದಲ್ಲಿ ಹೋಗು ಅಂದರೆ ಹೋಗಲ್ಲ ದೇಶದ ಆರ್ಥಿಕತೆಯ ಪುನಶ್ಚೇತನಕ್ಕಾಗಿ ಸರ್ಕಾರ ಕೆಲವೊಂದು ಆರ್ಥಿಕ ಔದ್ಯೋಗಿಕ ನಿಯಮಾವಳಿಗಳನ್ನು ಸಡಿಲ ಮಾಡ್ತಾ ಇದ್ದೀವಿ ಯುವ ಜನತೆಗೆ ಗರಿಷ್ಠ ಮಟ್ಟದಲ್ಲಿ ಉದ್ಯೋಗ ಕಲ್ಪಿಸೋದಕ್ಕೆ ಬಹು ಆಯಾಮಗಳಲ್ಲಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ವಿಶ್ವದ ಆರ್ಥಿಕತೆಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದ ಭಾರತ ಎಂಟು ವರ್ಷಗಳ ಪರಿಶ್ರಮದಲ್ಲಿ ಐದನೇ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಆಕಾಂಕ್ಷಿಗಳಿಗೆ ರೆಕ್ಕೆಯಂತಾಗಿದೆ ಅಂತ ಬಣ್ಣಿಸಿದರು ಹತ್ತು ಲಕ್ಷ ಹುದ್ದೆಗಳ ಸೃಷ್ಟಿ ಬಗ್ಗೆ ಜೂನ್ನಲ್ಲಿಯೇ ಎಲ್ಲ ಇಲಾಖೆಗಳಿಗೆ ಕೇಳಲಾಗಿತ್ತು ಅದನ್ನು ಕೂಡ ಮೋದಿ ಅವರು ಹೇಳಿಕೊಂಡಿದ್ದಾರೆ ಇನ್ನು ರೋಜ್ಗಾರ್ ಮೇಳದ ವಿಶೇಷತೆಯನ್ನು ಒಂದು ಸರ್ತಿ ನಾವು ಆಗಿ ನೋಡೋಣ ಏನಿದು ಏನು ಮೇಳ ಯಾವ ರೀತಿ ಇದನ್ನು ಚಾಲನೆಗೆ ತರ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಓಕೆ ರೋಜ್ಗಾರ್ ಮೇಳದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಪ್ಲ್ಯಾನ್ ಇದು ಆ ಕೆಲಸವನ್ನು ಈಗ ಈ ಹಿಂದೆಯೇ ಜಾರಿಗೆ ತರಬೇಕಾಗಿತ್ತು ನನ್ನ ಪ್ರಕಾರ ಯಾಕೆ ಅಂತ ಹೇಳ್ತೀನಿ ಬಟ್ ಈಗಲಾದರೂ ಅದನ್ನು ಜಾರಿಗೆ ತರ್ತಾ ಇದ್ದಾರೆ ಫೈನ್ ಮುಂದಿನ ಒಂದೂವರೆ ವರ್ಷದಲ್ಲಿ ಹತ್ತು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ದೇಶದಲ್ಲಿ ಹಾಗೆ ನೋಡಕ್ಕೆ ಹೋದರೆ ನೂರು ಮೂವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ದೊಡ್ಡದೇನೂ ಅಲ್ಲ ಆದರೆ ಅದನ್ನೂ ಮಾಡಿರಲಿಲ್ವಲ್ಲ ಅಟ್ಲೀಸ್ಟ್ ಅದನ್ನಾದರೂ ಜಾರಿಗೆ ತರ್ತಾ ಇದ್ದಾರಲ್ಲ ಅದಕ್ಕೆ ಖುಷಿ ಪಡಬೇಕು ಇವತ್ತು ಈ ಉದ್ಯೋಗ ಮೇಳಕ್ಕೆ ಏನು ಚಾಲನೆ ಸಿಕ್ತು ದೇಶಾದ್ಯಂತ ಎಪ್ಪತ್ತೈದು ಸಾವಿರ ಮಂದಿ ಅರ್ಹರಿಗೆ ನೇಮಕಾತಿ ಪತ್ರ ಹೋಗಿದೆ ಅಂದರೆ ಕೇಂದ್ರ ಸರ್ಕಾರಿ ನೌಕರಿ ಸಿಕ್ಕಿದೆ ಅವರಿಗೆ ಸುಲಭವಾಗಿ ಹೇಳಬೇಕು ಅಂದರೆ ಕೇಂದ್ರದ ಮೂವತ್ತೆಂಟು ಇಲಾಖೆಗಳಿಗೆ ನೇಮಪತ್ರ ನೇಮಕಾತಿ ಪತ್ರ ಬೇರೆ 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 ಡಿಪಾರ್ಟ್ಮೆಂಟ್ಗಳಿಗೆ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ ಬೆಂಗಳೂರು ಸೇರಿದಂತೆ ಐವತ್ತು ಕಡೆ ನೇಮಕಾತಿ ಪತ್ರ ವಿತರಣೆಯಾಗಿದೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ ಇನ್ನು ಗ್ರೂಪ್ ಎ ಗ್ರೂಪ್ ಬಿ ಅದರಲ್ಲಿ ಗೆಜೆಟೆಡ್ ನಾನ್ ಗೆಜೆಟೆಡ್ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಕೇಂದ್ರ ಸಶಸ್ತ್ರ ಪಡೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಕ್ಲರ್ಕ್ ಸ್ಟೆನೋಗ್ರಾಫರ್ ಪಿ ಎ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇತ್ಯಾದಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಯು ಪಿ ಸಿ ಎಸ್ ಸಿ ರೈಲ್ವೆ ಮಂಡಳಿ ಮೂಲಕ ಹಂತ ಹಂತವಾಗಿ ಭರ್ತಿ ಮಾಡ್ಕೊತೀವಿ ಮುಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮುಂದಿನ ವರ್ಷ ಮುಕ್ತಾಯ ಆಗುವ ವೇಳೆಗೆ ಹತ್ತು ಲಕ್ಷ ಉದ್ಯೋಗವನ್ನು ನಾವು ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ವಿಚಾರ ಏನಂದರೆ ತುಂಬ ಒಳ್ಳೆಯ ಯೋಜನೆ ದೇಶವಾಸಿಗಳಿಗೆ ಕೆಲಸ ಸಿಗ್ತಾ ಇದೆ ಪ್ರತಿಪಕ್ಷಗಳ ಆರೋಪನೂ ಅದೇ ಆಗಿತ್ತು ನೀವು ಎಷ್ಟೋ ಕೋಟಿ ಹುದ್ದೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಬಂದ್ರಿ ಆದರೆ ಉದ್ಯೋಗ ಸೃಷ್ಟಿ ಆಗಲೇ ಇಲ್ಲ ಅಂತಂದರು ಈಗ ಕಳೆದ ತಿಂಗಳು ಇದನ್ನು ಅನೌನ್ಸ್ ಮಾಡಿದಾಗಲೂ ಲೇವಡಿ ಮಾಡಿದರು ಬಟ್ ಇವಾಗ ಅದನ್ನು ಜಾರಿಗೆ ತರ್ತಾ ಇದ್ದಾರೆ ಆದರೆ ನೀವು ಒಂದೊಂದು ವರ್ಷ ಒಂದೊಂದು ವರ್ಷ ತಡ ಮಾಡ್ತಾ ಇದ್ದ ಹಾಗೆಯೇ ಏಜ್ ಬಾರ್ ಅನ್ನೋದು ಅರ್ಹ ಅಭ್ಯರ್ಥಿಗಳಿಗೆ ಮುಗಿತಾ ಹೋಗುತ್ತೆ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಆತ ಎಕ್ಸಾಮ್ ಬರೆದಿದ್ದಾನೆ ಪಾಸಾಗಿದ್ದಾನೆ ಎಲ್ಲವೂ ಫೈನ್ ಆದರೆ ಆತನ ವಯೋಮಿತಿ ಮುಗಿದೋಗುತ್ತೆ ಒಂದು ವರ್ಷ ಮುಗಿತ್ತು ಅಂದರೆ ನೂರಾರು ಜನ ಅಭ್ಯರ್ಥಿಗಳು ಹಿಂದಕ್ಕೆ ಬರಬೇಕು ಕೆಲಸ ಸಿಗೋಲ್ಲ ಇದೇ ಅವರಿಗೆ ಹಾಗಾಗಿ ಅವರು ಶ್ ಕೆಲಸದಿಂದ ಉದ್ಯೋಗದಿಂದ ವಂಚಿತರಾಗ್ತಾರೆ ಅದಕ್ಕೆ ಉದ್ಯೋಗದ ವಿಚಾರದಲ್ಲಿ ಎಲ್ಲರೂ ಹೇಳೋದು ದಯವಿಟ್ಟು ತಡ ಮಾಡಬೇಡಿ ಅರ್ಹ ಅಭ್ಯರ್ಥಿಗಳಿಗೆ ಆಯಾ ವರ್ಷದಲ್ಲೇ ಕೆಲಸ ಕೊಡಿ ಆಗ ಅವರ ಬದುಕು ನೇರ ಆಗುತ್ತೆ ಸ್ವಲ್ಪ ವರ್ಷ ಸರ್ವಿಸ್ ಮಾಡ್ದಂಗೆ ಆಗುತ್ತೆ ಏಜ್ ಬಾರ್ ಕೊನೇ ಹಂತದಲ್ಲಿ ಕೆಲಸ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಕೆಲಸ ಈ ಕಡೆ ಸಿಕ್ಕದಂಗೂ ಅಲ್ಲ ಬಿಟ್ಟಂಗೂ ಅಲ್ಲ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನೀವು ರಾಜ್ಯ ಸರ್ಕಾರದಲ್ಲೂ ಉದ್ಯೋಗ ಸೃಷ್ಟಿ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರದ ಇಲಾಖೆಗಳೇ ಆಗಬೇಕು ಅಂತ ಇಲ್ವಲ್ಲ ರಾಜ್ಯ ಸರ್ಕಾರದಿಂದನೂ ಉದ್ಯೋಗ ಕೊಡಿ ಕೇಂದ್ರ ಸರ್ಕಾರದಿಂದನೂ ಉದ್ಯೋಗ ಕೊಡಿ ಈ ಹತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ರಲ್ಲ ಇದನ್ನು ಇಪ್ಪತ್ತು ಲಕ್ಷ ಮಾಡಿ ಹತ್ತು ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೊಡಿ ಇನ್ನೊಂದು ಹತ್ತು ಲಕ್ಷ ಸ್ಟೇಟ್ ಗೌರ್ಮೆಂಟ್ ಜಾಬ್ ಕೊಡಿ ಆಯಾ ರಾಜ್ಯಗಳಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡಿ ಆದಷ್ಟು ಬೇಗ ಇದೇ ಯೋಜನೆ ಏನಿದೆ ಉದ್ಯೋಗ ಮೇಳ ಆ ಥರ ನಿಮ್ಮ ರಾಜ್ಯದಲ್ಲೂ ಮಾಡಿ ಅಂತ ಹಂಗೆ ಮಾಡಿದ್ರೆ ಒಂದು ಮುಂದಿನ ಒಂದು ನಾಲ್ಕೈದು ವರ್ಷಗಳಲ್ಲಿ ಒಂದು ಹಂತಕ್ಕೆ ನಿರುದ್ಯೋಗ ಸಮಸ್ಯೆ ಒಂದು ಹಂತಕ್ಕೆ ಕಂಪ್ಲೀಟ್ ಅಂತ ನಾನು ಹೇಳಲ್ಲ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬರುತ್ತೆ ಈ ಯೋಜನೆ ಆದಷ್ಟು ಬೇಗ ತಡ ಮಾಡದೆ ಆದರೆ ಯುವಕ ಯುವತಿಯರಿಗೆ ಅನುಕೂಲ ಆಗುತ್ತೆ ಆ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದಿಂದ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಬೆಂಗಳೂರಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ನೇಮಕಾತಿ ಪತ್ರವನ್ನು ಹಸ್ತಾಂತರ ಮಾಡಿದರು ಅಂದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಪ್ರಹ್ಲಾದ್ ಜೋಶಿ ಅವರು ರಾಜ್ಯದಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ ಬಳಿಕ ಮಾತನಾಡಿ ಕರ್ನಾಟಕದಲ್ಲಿ ಒಂದು ಸಾವಿರ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀವಿ ಮುಂದಿನ ಹನ್ನೆರಡು ತಿಂಗಳು ಈ ಕಾರ್ಯಕ್ರಮ ನಡೆಯುತ್ತೆ ಒಂದು ಸಿಂಗಲ್ ರೂಪಾಯಿ ನೀಡದೆ ನೀವು ಕೆಲಸವನ್ನು ಪಡ್ಕೊಂಡಿದ್ದೀರಿ ಹಾಗಾಗಿ ನಿಮ್ಮ ಬಳಿ ಬರುವಂತಹ ಜನರಿಗೆ ತೊಂದರೆ ಕೊಡಬೇಡಿ ಅಂತ ನೇಮಕಾತಿ ಆದೇಶ ಪತ್ರ ಪಡೆದ ಅಭ್ಯರ್ಥಿಗಳಿಗೆ ಪ್ರಹ್ಲಾದ್ ಜೋಶಿ ಅವರು ಕಿವಿಮಾತನ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಸದರಾದ ಪಿ ಸಿ ಮೋಹನ್ ತೇಜಸ್ವಿ ಸೂರ್ಯ ಸಚಿವ ಅಶ್ವಥ್ ನಾರಾಯಣ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಇನ್ನು ರಾಜ್ಯ ರಾಜಕೀಯದಲ್ಲಿ ಇವತ್ತೊಂದು ರೀತಿ ಅಚ್ಚರಿಯ ವಿದ್ಯಮಾನ ನಡೆದಿದೆ ತುಂಬಾ ಅಚ್ಚರಿ ಆಶ್ಚರ್ಯ ಪಡ್ತಿರ ಯಾರ ಸಹವಾಸನೂ ಬೇಡ ಅಂತ ರಾಜಕೀಯದಿಂದ ದೂರ ಉಳಿದಿದ್ದ ನಟಿ ರಮ್ಯಾರವರು ಇವತ್ತು ದಿಢೀರಂತ ರಾಹುಲ್ ಪಾದಯಾತ್ರೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ರಾಯಚೂರಿನಲ್ಲಿ ರಾಹುಲ್ ಗಾಂಧಿ ಜೊತೆ ಕೆಲ ದೂರ ಹೆಜ್ಜೆ ಹಾಕಿದ್ದಾರೆ ರಮ್ಯಾ ಅವರ ಈ ನಡೆ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ ಯಾಕೆ ವಿಧಾನಸಭೆ ಚುನಾವಣೆ ಇನ್ನು ಕೆಲವು ತಿಂಗಳಷ್ಟೇ ಬಾಕಿ ಇದೆ ಈ ವೇಳೆಯಲ್ಲೇ ರಮ್ಯಾ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿರೋದು ಹತ್ತು ಹಲವು ಚರ್ಚೆಯನ್ನು ಹುಟ್ಟಾಕಿದೆ ರಮ್ಯಾ ಮತ್ತೆ ರಾಜಕೀಯಕ್ಕೆ ಬರ್ತಾರಾ ಈ ಬಾರಿ ಎಮ್ ಎಲ್ ಎ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರಾಗಿದ್ದ ರಮ್ಯಾ ಆನಂತರ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದರು ಅಲ್ಲಿಂದ ಇಲ್ಲಿವರೆಗೂ ಅವರು ರಾಜಕೀಯ ವಲಯದಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ತುಂಬ ವರ್ಷಗಳೇ ಆಯ್ತು ಅಂತ ಅನ್ಸುತ್ತೆ ನನ್ನ ಪ್ರಕಾರ ರಮ್ಯಾ ಅವರು ರಾಜಕೀಯದಿಂದ ದೂರ ಆಗಿ ಅವರು ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರಾಗಿದ್ದರಲ್ಲ ರಾಜೀನಾಮೆ ಕೊಟ್ಟ ನಂತರ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೂ ಯಾವುದೇ ಕಾರ್ಯಕ್ರಮದಲ್ಲಿ ಗುರುತಿಸ್ಕೊಂಡಿರಲಿಲ್ಲ ಆಮೇಲೆ ಸಿನಿಮಾ ಕಡೆ ಒಲವನ್ನು ತೋರಿಸಿದ್ರು ಸಿನಿಮಾ ನಿರ್ಮಾಣ ಮಾಡ್ತೀನಿ ಅಂತ ಬಂದಿದ್ರು ಹಾಗಾಗಿ ಇನ್ನೇನೋ ರಾಜಕೀಯದಿಂದ ಇವರು ದೂರ ಸರಿದ್ರು ಅಂತ ಎಲ್ಲ ಅನ್ಕೊಂಡಿದ್ರು ಆದರೆ ಇವತ್ತು ಏಕಾಏಕಿ ರಾಹುಲ್ ಗಾಂಧಿ ಜೊತೆ ಪಾದಯಾತ್ರೆಯನ್ನು ಮಾಡಿದ್ದಾರೆ ಸಹಜ ಈ ತರ ಪ್ರಶ್ನೆಗಳು ಬರೋದು ಎಮ್ ಎಲ್ ಎ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಯಾವುದಾದ್ರೂ ಕ್ಷೇತ್ರದ ಮೇಲೆ ಟಿಕೆಟ್ ಆಕಾಂಕ್ಷಿತರಾಗಿದ್ದಾರಾ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ರಮ್ಯಾ ಅವರೇ ಉತ್ತರ ಕೊಡಬೇಕು ಜೊತೆಗೆ ಅವರೇನು ಪಕ್ಷ ಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ ತ್ಯಜಿಸಿದ್ದೀನಿ ರಾಜಕೀಯದಿಂದ ನಿವೃತ್ತಿ ಪಡ್ಕೊಂಡಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ ಸ್ವಲ್ಪ ದಿನಗಳ ಬಳಿಕ ಮತ್ತೆ ಬಂದಿದ್ದಾರೆ ಉತ್ತರವನ್ನು ಅವರೇ ಕೊಡ್ತಾರೆ ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಪೇ ಸಿ ಎಂ ಮತ್ತು ಸೆ ಸಿ ಎಂ ಕ್ಯಾಂಪೇನನ್ನು ಆರಂಭ ಮಾಡಿದ್ದಂತಹ ಕಾಂಗ್ರೆಸ್ಗೆ ಈಗ ಬಿ ಜೆ ಪಿ ತಿರುಗೇಟನ್ನು ಕೊಟ್ಟಿದೆ ಕಾಂಗ್ರೆಸ್ನ ಸೇ ಎಂ ಕ್ಯೂ ಆರ್ ಕೋಡ್ ಅಸ್ತ್ರಕ್ಕೆ ಬಿಜೆಪಿ ಕೂಡ ಸೇಸಿದು ಅದೇ ಅಸ್ತ್ರವನ್ನು ತಿರುಗುವಾಣ ಮಾಡಿಕೊಂಡಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಮೌನ ಯಾಕೆ ಅಂತ ಟ್ವಿಟರ್ನಲ್ಲಿ ಬಿಜೆಪಿ ಟಕ್ಕರ್ ಕೊಟ್ಟಿದೆ ಇನ್ನು ಕಾಂಗ್ರೆಸ್ನವರು ಚುನಾವಣೆ ಗದ್ದಿರ್ತಿನೇ ವರ್ತಿಸ್ತಾ ಇದ್ದಾರೆ ಈವರೆಗೆ ಸಿಎಂ ಕುರ್ಚಿಗಾಗಿ ಕಚ್ಚಾಟ ನಡೆದಿತ್ತು ಈಗ ಡಿ ಎಂ ಸ್ಥಾನದ ಚರ್ಚೆ ಶುರುವಾಗಿದೆ ಧಾರವಾಡದಲ್ಲಿ ಮಾತನಾಡಿರುವ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಮುಸ್ಲಿಮರಿಗೆ ಡಿಸಿಎಂ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ನನಗೆ ಡಿ ಸಿ ಎಂ ಸ್ಥಾನ ಕೊಡಿ ಅಂತ ಕೇಳಲ್ಲ ಆದರೆ ನಮ್ಮ ಸಮಾಜದಲ್ಲಿ ಯಾರಿಗಾದರೂ ಡಿ ಸಿ ಎಂ ಕೊಡಿ ಅಂತ ಜಮೀರ್ ಹೇಳಿದ್ದಾರೆ ಆತ ರಾಹುಲ್ ಗಾಂಧಿ ಪಾದಯಾತ್ರೆ ರಾಯಚೂರಿನ ಯರಮರಸ್ನಲ್ಲಿದೆ ಸಿದ್ದರಾಮಯ್ಯ ಡಿ ಕೆ ಶಿ ವೇಣುಗೋಪಾಲ್ ಸುರ್ಜೇವಾಲಾ ಬಿ ಕೆ ಹರಿಪ್ರಸಾದ್ ಸಾಥ್ ಕೊಟ್ಟಿದ್ದಾರೆ ಪಾದಯಾತ್ರೆಗೆ ಇಪ್ಪತ್ತು ಮಾಜಿ ಸೈನಿಕರ ಜೊತೆ ರಾಹುಲ್ ಗಾಂಧಿ ರನ್ನಿಂಗ್ ರೇಸನ್ನು ಕೂಡ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಬ್ಯಾಂಡ್ ಬಾರಿಸಿದ್ದಾರೆ ಈ ಬಾರಿ ನೂರೈವತ್ತು ಸ್ಥಾನ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಆದಷ್ಟು ಬೇಗ ಸಿದ್ದರಾಮಯ್ಯ ಜೊತೆ ನನ್ನ ಜಂಟಿ ಯಾತ್ರೆ ಬಗ್ಗೆ ತಿಳಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿನೇ ಕೊಡಿ ಅಂತೀನಿ ಅಲ್ಪಸಂಖ್ಯಾತರಿಗೆ ಉಪ ಮುಖ್ಯ ಮುಖ್ಯಮಂತ್ರಿನೇ ಕೊಡಿ ಅಂತ ಕೇಳ್ತೀನಿ ನಾನು ಚೆನ್ನಾಗಿ ಆಯಿತು ಕಾಂಗ್ರೆಸ್ ಪಕ್ಷ ಮುಂದೆ ನನಗೆ ಅಂತಲ್ಲ ಯಾರನ್ನ ಅಲ್ಪಸಂಖ್ಯಾತರು ಮಾಡಿ ಅಂತ ಹೇಳಿರೋದು ಜಮೀರ್ ಅಹಮದ್ ಖಾನ್ ಮಾಡಿ ಅಂತೇಳಿಲ್ಲ ಅದು ಬೇಡಿಕೆ ಎಲ್ಲ ಸಮಯದಲ್ಲೂ ಇದ್ದೇ ಇರ್ತದೆ ಸಾಧ್ಯ ಅದು ಅದೆಲ್ಲ ಏನಾರು ಆಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲೇ ಅದು ಬೇರೆದಲ್ಲಿ ಸಾಧ್ಯ ಇಲ್ಲ ನಮ್ಮ ಮಿಷನ್ ಒನ್ ಫಿಫ್ಟಿ ನಮ್ಮ ಗುರಿಯನ್ನು ತಲುಪ್ತೇವೆ ಪ್ರತ್ಯೇಕವಾಗಿ ರಥಯಾತ್ರೆ ಮಾಡಬೇಕಂತ ಓಕೆ ಅವರ ಪಕ್ಷದ ಸ್ಟ್ರಾಟಜಿ ಅದು ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಪಕ್ಷಕ್ಕೂ ಚುನಾವಣಾ ವರ್ಷದಲ್ಲಿ ಅವರವ್ರದೇ ಆದಂತಹ ಸ್ಟ್ರಾಟಜಿ ಇರುತ್ತೆ ಅದರ ಪ್ರಕಾರ ಈಗ ಭಾರತ ಜೋಡೋ ನಡೀತಾ ಇದೆ ಈಗಾಗಲೇ ಕಾಂಗ್ರೆಸ್ ನಿಮಗೆ ಕರ್ನಾಟಕದಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದರು ಮೇಕೆದಾಟು ಯೋಜನೆ ಬಗ್ಗೆ ಮಾತನಾಡಿದರು ಅಲ್ಲಿ ಪಾದಯಾತ್ರೆಯನ್ನು ಮಾಡಿದರು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮಾಡಿದರು ಬಟ್ ಅದನ್ನೆಲ್ಲ ಯಾಕೆ ಮಾಡ್ತೀರಾ ಹಾಗೆ ಹೀಗೆ ನೋ ಅವರ ಪಕ್ಷದ ಲೆಕ್ಕಾಚಾರ ಪ್ರತಿಯೊಂದು ಪಕ್ಷಕ್ಕೂ ಅವ್ರದೇ ಆದಂತಹ ಸ್ಟ್ರಾಟಜಿ ಇರುತ್ತೆ ಒಂದು ಲೆಕ್ಕಾಚಾರ ಇರುತ್ತೆ ಯಾವ ಕಾರ್ಯವನ್ನು ಮಾಡಿದ್ರೆ ನಾವು ಜನರಿಗೆ ಹತ್ತಿರ ಆಗ್ಬೋದು ಈಗ ಬಿ ಜೆ ಪಿಯವರು ನೀವು ಸೇ ಸಿ ಎಮ್ ಮಾಡ್ಕೋತೀರಾ ಸೇ ಸುದ್ದಿ ಮಾಡ್ಕೋತೀರಾ ಅವರು ಮಾಡಿದ್ರು ಅದಕ್ಕೆ ನೀವು ಮಾಡ್ತೀರಾ ಇವೆಲ್ಲ ಇದ್ದೇ ಇರುತ್ತೆ ಅಲ್ಟಿಮೇಟ್ಲಿ ಪ್ರತಿಪಕ್ಷದವರು ಸರ್ಕಾರದ ವೈಫಲ್ಯಗಳನ್ನು ಸರ್ಕಾರ ತನ್ನ ಸಾಧನೆಯನ್ನು ಜನರ ಮುಂದಿಡಬೇಕು ಇದು ಯಾವುದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಲ್ಲ ಪರಿಣಾಮ ಬೀರದೇನು ಆಶ್ವಾಸನೆ ಕೊಟ್ಟು ನಾವು ಅಧಿಕಾರಕ್ಕೆ ಬಂದ್ವಿ ಇಷ್ಟು ಕೆಲಸ ಮಾಡಿದ್ದೀವಿ ಅಂತ ಬಿ ಜೆ ಹೇಳಿ ನೋಡಿ ಇವ್ರು ಇಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಅಂತ ನೀವು ಹೇಳಿ ತಾಳ ಮೇಳಗಳನ್ನು ಜನ ನೋಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ ಲೆಕ್ಕಾಚಾರ ಹಾಕ್ತಾರೆ ಆಮೇಲೆ ಅಂತಿಮವಾಗಿ ಚುನಾವಣೆ ದಿನ ಅವರು ಓಟ್ ಹಾಕ್ತಾರೆ ಯಾರಿಗೆ ಹಾಕಬೇಕು ಅಂತ ಈಗಾಗಲೇ ಒಂದು ರೀತಿ ರಾಜ್ಯದ ಜನರ ಮೈಂಡ್ ಸೆಟ್ ಆಗೋದಕ್ಕೆ ಶುರು ಇದೆ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಯಾರು ಅಧಿಕಾರಕ್ಕೆ ಬರಬೇಕು ಅಂತ ಅದರ ನಡುವೆ ಪಕ್ಷದ ಒಳಗಿನ ಆಂತರಿಕ ಕಿತ್ತಾಟ ಇರುತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ಈ ಸಂದರ್ಭದಲ್ಲಿ ಡ್ಯಾಮೇಜ್ ಮಾಡುತ್ತೆ ಅದರ ಬಗ್ಗೆ ಎಲ್ಲ ಪಕ್ಷದವರು ಸ್ವಲ್ಪ ಎಚ್ಚೆತ್ಕೋಬೇಕು ಇನ್ನು ಪಕ್ಷಾಂತರ ಪರ್ವಗಳು ಕೂಡ ಆಗುತ್ತೆ ಆ ಪಕ್ಷದಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗಿಯವರು ಹಾರವರು ಕುಣಿಯವರು ಇವೆಲ್ಲ ನಾವು ನೋಡ್ತಾ ಇರ್ತೀವಿ ಮುಂದಿನ ಒಂದು ಆರು ತಿಂಗಳು ಎಂಟು ತಿಂಗಳು ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಈ ನಡುವೆ ಒಂದು ಎಡವಟ್ಟಾಗ್ಬಿಟ್ಟಿತ್ತು ಏನಂದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪ್ರತಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ತಿಂಗಳು ನೂರು ರೂಪಾಯಿ ಕೊಡಬೇಕು ಅಂತ ಆ ಆಯುಕ್ತರು ಆದೇಶವನ್ನು ಹೊರಡಿಸ್ಬಿಟ್ಟಿದ್ರು ಆದರೆ ವ್ಯಾಪಕ ಟೀಕೆ ಮತ್ತು ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಆಯುಕ್ತರ ಆದೇಶ ವಾಪಸ್ಗೆ ಈಗ ಸರ್ಕಾರ ಸೂಚನೆ ಕೊಟ್ಟಿದೆ ತಕ್ಷಣವೇ ಆದೇಶವನ್ನು ವಾಪಸ್ ಪಡೆಯುವಂತೆ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ಆದೇಶ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿ ಇದು ಶಿಕ್ಷಣ ಇಲಾಖೆಯ ಆಯುಕ್ತರು ಹೊರಡಿಸಿರುವ ಸುತ್ತೋಲೆ ಶಿಕ್ಷಣ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಸಂಬಂಧ ಇಲ್ಲ ಎಲ್ ಕೆ ಜಿ ಹಾಗೂ ಯು ಕೆ ಜಿ ತರಗತಿಯನ್ನು ಶುರು ಮಾಡಿದ್ದಾರೆ ಅವರಿಗೆ ಸಂಭಾವನೆ ಕೊಡೋ ನಿಟ್ಟಿನಲ್ಲಿ ಆಯಾ ಸಿಗಳು ದೇಣಿಗೆ ಸಂಗ್ರಹಕ್ಕೆ ತೀರ್ಮಾನ ಮಾಡಿವೆ ಅಂತ ಶಿಕ್ಷಣ ಇಲಾಖೆಯ ಆಯುಕ್ತರು ಹೇಳಿದರು ಆದರೆ ಸುತ್ತೋಲೆ ಹಿಂಪಡೆಯುವಂತೆ ಸೂಚಿಸಿದ್ದೇನೆ ಅಂತ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಸ್ಪಷ್ಟಪಡಿಸಿದ್ದಾರೆ ಪೋಷಕರಿಂದ ಚಂದ ವಸೂಲಿ ಮಾಡುವಷ್ಟು ಸರ್ಕಾರ ದಿವಾಳಿಯಾಗಿದೆಯಾ ಅಂತ ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಶಿಕ್ಷಣ ಮಂತ್ರಿಗಳಾಗಲಿ ಅಥವಾ ಬೊಮ್ಮಾಯಿಯವರಾಗಲಿ ನಮ್ಮ ಹತ್ರ ಫೈಲ್ ಬಂದು ಕ್ಲಿಯರ್ ಆಗಿರೋದಲ್ಲ ಆರ್ ಟಿ ಇ ಆಕ್ಟ್ ಅಲ್ಲಿ ಮತ್ತು ರೂಲಲ್ಲಿ ಇರುವಂಥ ಪ್ರಾವಿಷನ್ನ ಯೂಸ್ ಮಾಡಿಕೊಂಡು ಎಸ್ ಡಿ ಎಮ್ ಸಿ ಸಮಿತಿನವರು ಏನು ಕೇಳಿದ್ರು ಅದಕ್ಕೆ ತಕ್ಕಂತೆ ಅವ್ರಿಗೆ ಅನುಕೂಲ ಮಾಡ್ಕೊಡೋಕೋಸ್ಕರ ಮಾಡಿರುವಂಥ ಒಂದು ಸರ್ಕ್ಯುಲರ್ ಅನ್ನೋಂಥದ್ದು ಕ್ಲಿಯರ್ ಕಟ್ಟ ಆಗಿ ನನಗೆ ಹೇಳಿದ್ದಾರೆ ಹಿಂದಿನ ದಿನದಲ್ಲಿ ಈ ಸರ್ಕ್ಯುಲರ್ ಏನಾದ್ರು ಮಿಸ್ಯೂಸ್ ಆದರೆ ಖಂಡಿತ ಆಯುಕ್ತರು ನಿಮ್ಮ ಗಮನಕ್ಕೆ ತರದ ಹೆಂಗೆ ಸುತ್ತೋಲೆ ಹೊರಡಿಸ್ತಾರೆ ಸರ್ ಯಾರಿಗೆ ಹೇಳ್ತೀರಾ ಅಷ್ಟು ಗೊತ್ತಾಗಲ್ವಾ ನಿಮ್ಮ ಗಮನಕ್ಕೂ ಬಂದಿದೆ ಸುಮ್ಮನೆ ಒಂದು ಕಲ್ಲು ಎಡ್ಸ ಏನು ರಿಯಾಕ್ಷನ್ ಬರುತ್ತೆ ನೋಡೋಣ ಅಂತ ಎಸ್ತಿದ್ದೀರಾ ಬಡ ಮಕ್ಕಳು ಅತ್ಯಂತ ನಿರ್ಗತಿಕರು ನೂರು ರೂಪಾಯಿನೂ ಕೊಡೋಕ್ಕಾಗ್ದಾರೋ ವಿದ್ಯಾರ್ಥಿಗಳೇ ಸರ್ಕಾರಿ ಶಾಲೆಗೆ ಬರೋದು ಅದು ಗ್ರಾಮೀಣ ಭಾಗದಲ್ಲಿ ಅವ್ರು ತಿಂಗಳಿಗೆ ನೂರು ರೂಪಾಯಿ ಕೊಡಿ ಅಂತಂದರೆ ಅವರ ಅಪ್ಪನಿಗೆ ಮಾಸಾಶನ ಅಂತ ತಿಂಗಳಿಗೆ ಸಾವಿರ ರೂಪಾಯಿ ಬರುತ್ತಪ್ಪ ಆ ಸಾವಿರ ರೂಪಾಯಿನಲ್ಲಿ ಪಾಪ ಆತ ನೂರು ರೂಪಾಯಿನ ಸ್ಕೂಲ್ಗೆ ಕೊಟ್ಬಿಟ್ರೆ ಜೀವನ ಹೆಂಗೆ ಮಾಡ್ತಾನೆ ಸುಮ್ಮನೆ ಹಿಂಗೆಲ್ಲ ಬೇಡ ಅಷ್ಟೊಂದು ದಿವಾಳಿ ಈಗ ಅವ್ರು ಪ್ರಶ್ನೆ ಮಾಡೋದು ನಿಜ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವರು ನೀವು ಸಂಬಳ ಕೊಡೋಕ್ಕೂ ಆಗದೆ ಇರೋಷ್ಟು ಅಷ್ಟು ದಿವಾಳಿ ಆಗಿದ್ದೀರಾ ಒಪ್ಕೊಂಬಿಡಿ ಅಥವಾ ನೀವು ಅದನ್ನು ಸುತ್ತೋಲೆಯನ್ನು ವಾಪಸ್ ತೊಗೊಂಡಿದ್ದೀರಿಂದ ತಪ್ಪಾಗಿದೆ ಅಂತ ಆಯಿತು ಅಲ್ಲಿಗೆ